ಏನ್ ನಿಮ್ಗೆ ಏನ್ ಮಾಹಿತಿ ಬೇಕು ಅಂತ ದರ್ಶನ್ ಕೇಸ್ ಬಗ್ಗೆ? ಏನ್ ಕ್ವಶನ್ ಹೇಳಿ, ಬೇಲ್ ಸಿಗುತ್ತ ಅಂತ. ಮೂವತ್ತಕ್ಕೆ ಹಾಕಿದ್ರಲ್ಲ ಕೇಸು. ನೋಡಿ ಏನಾಗುತ್ತೆ ಅಂದ್ರೆ, ಮರ್ಡರ್ ಅಲ್ಲಿ ಎರಡು ಮೂರ್ ತರ ಮರ್ಡರ್ ಗಳಿರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದ್ ಕೊಲೆ ಆಗುತ್ತೆ ಅನ್ಕೊಳ್ಳಿ ರಸ್ತೆನಲ್ಲಿ, ಐ ವಿಟ್ನೆಸ್ ಫಾರ್ ಎಕ್ಸಾಂಪಲ್ ಒಬ್ರು ಕಣ್ಣು ಮುಂದೆನೆ ಕೊಲೆ ಮಾಡ್ತಾರೆ, ಅದ್ರಲ್ಲಿ ದೇರ್ ಇಸ್ ನೋ ರಿಕ್ವೈರ್ ಟು ಎನಿ ಅದರ್ ಪ್ರೂಫ್, ಡೈರೆಕ್ಟ್ ಲೈವ್ ಅಲ್ಲೇ ಸ್ವಾಮಿ ನಾನೇ ನೋಡಿದೆ, ವಿಡಿಯೋ ಕ್ಯಾಮ್ರಾ ಇದೆ. ಈಗ ಅವನ್ನ ಒಡೆದಿರೋದು ಆಮೇಲೆ ಬಂತು ಡಾಕ್ಯುಮೆಂಟ್ಸ್ ಎಲ್ಲ. ಇದ್ರಲ್ಲಿ ಕೆಲವೊಂದ್ ಕೊಲೆಗಳಲ್ಲಿ ಹೆಂಗಂದ್ರೆ ಡೈರೆಕ್ಟ್ ಒಡದೆ ಪಬ್ಲಿಕ್ ಅಲ್ಲಿ ಸಾಯಿಸ್ತಾರೆ, ಮಚ್ಚುಲಂಗಲ್ ಹೊಡೆದು ಅವರೇ ಹೋಗಿ ಅರೆಸ್ಟ್ ಆಗ್ತಾರೆ. ವಾಲಂಟರಿಲಿ ನಾನೇ ಅದನ್ನ ಅಡ್ಮಿಟ್ ಮಾಡ್ಕೊಂತ ನಾನೇ ಕೊಲೆ ಮಾಡಿದೆ ಅಂತ. ಕೆಲವೊಂದ್ ಕೇಸಸ್ ಅಲ್ಲಿ ಏನಾಗುತ್ತೆ, ಕೊಲೆ ಮಾಡೋ ಇಂಟೆನ್ಷನ್ ಇರಲ್ಲ. ಅಂದ್ರೆ ಅರ್ಥ ಆಯ್ತಾ ನಿಮ್ಗೆ? ಫಾರ್ ಎಕ್ಸಾಂಪಲ್ ನಾನೇ ರಸ್ತೆಲಿ ಹೋಗ್ತಾ ಇರ್ತೀನಿ, ನನ್ನ ಮಿಸ್ಸಸ್ ಮಗು ನಾವು ಹೋಗ್ತಾ ಇರ್ತೀವಿ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ನಾನೇ ರೋಡ್ ಅಲ್ಲಿ ಯಾರೊಬ್ಬ ಬಂದ್ಬಿಡ್ತಾನೆ, ಅವ್ನ್ ಬಂದ್ಬಿಟ್ಟು ಏನ್ ಮಾಡ್ಬಿಡ್ತಾನೆ, ಏನೋ ಹಂಗೆ ಹಿಂಗೆ ಅಂತ ಕೆಟ್ಟ ಕೆಟ್ಟ ಲ್ಯಾಂಗ್ವೇಜ್ ಅಲ್ಲಿ ಉಪಯೋಗಿಸ್ಬಿಟ್ಟು ಟ್ರಾಫಿಕ್ ಅಲ್ಲಿ ನಾವು ಬಂದು ಗಲಾಟೆ ಆಗುತ್ತೆ, ನಾನು ಹೆಲ್ಮೆಟ್ ತೊಡೋಬಿಡ್ತೀನಿ ಬೈ ಮಿಸ್ಟೇಕ್, ಸತ್ತೋಗ್ಬಿಟ. ಇಂಟೆನ್ಷನ್ ಇಲ್ಲ ಅಲ್ಲಿ, ಬೈ ಮಿಸ್ಟೇಕ್ ಆಗತ್ತೆ. ಇಲ್ಲೇನಾಗಿದೆ ಗೊತ್ತಾ, ದರ್ಶನ್ ಕೇಸ್ ಅಲ್ಲಿ ನೋಡಿ, ಕೊಲೆ ಅದೇನ ಆಫ್ ಮರ್ಡರ್ ಕೇಸ್, ಫುಲ್ ಮರ್ಡರ್ ಕೇಸ್. ಆಫ್ ಮರ್ಡರ್ ಕೇಸ್ ಇದೆಲ್ಲ ವೆರಿ ಡೇಂಜರಸ್. ಫುಲ್ ಮರ್ಡರ್ ಕೇಸ್ ಅಂದ್ರೆ ಏನಾಗುತ್ತೆ, ಸತ್ತೋಗ್ಬಿಡ್ತಾನ ಪ್ರೂಫ್ ಅಂದ್ರೆ, ಸತ್ತೋದನ್ ಬಂದು ಎದ್ ಬಂದು ಹೇಳಕ್ ಆಗಲ್ಲ ನನ್ ಸಾಯಿಸಿದ್ರು ಅಂತ. ಆಫ್ ಮರ್ಡರ್ ಕೇಸ್ ಅಲ್ಲಿ ಏನಾಗ್ಬಿಡ್ತಾನ, ಬದುಕಿರ್ತಾನ ಹಿಂಗೆ ಹೊಡೆದ್ರು ಅಂತ. ಆಮೇಲೆ ಇವ್ರು ಕೊಲೆ ಮಾಡಿದಾರಲ್ಲ ದರ್ಶನ್ ಕೇಸ್ ಅಲ್ಲಿ, ಇವ್ರು ಕೊಲೆ ಮಾಡ್ಬಿಟ್ಟು ಏನಾದ್ರು ಬಾಡಿನ ಏನಾದ್ರು ಡಿಸ್ಟ್ರಾಯ್ ಮಾಡ್ಬಿಟ್ಟಿದ್ರೆ, ಸಿಗ್ದಂಗೆ ಏನಾದ್ರು ಮಾಡ್ಬಿಟ್ಟಿದ್ರೆ ಕೇಸ್ ಮುಚ್ಚೋಗ್ತಾ ಇತ್ತು. ಆಮೇಲೆ ಸೂಕ್ಷ್ಮ ಸಿಗೋದು, ಹಿಂಗ್ ಹೋದ ಇಲ್ಲಿ ಬಂದಂತ ಏನೋ ಮಾಡ ನನಗೆ ಗೊತ್ತಿಲ್ಲ ಅನ್ಬಿಡೋರು. ಈ ಬಾಡಿ ಸಿಕ್ತಾಗ ಏನಾಗುತ್ತೆ, ಬಾಡಿ ಮೇಲೆ ಇದೇನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸ್ಟಾರ್ಟ್ ಮಾಡ್ತಾರೆ, ಮೆಡಿಕಲ್ ರಿಪೋರ್ಟ್, ಎಷ್ಟ್ ಜನ ಓದಿದ್ದಾರೆ, ಯಾರ್ಯಾರು ಓದಿದ್ದಾರೆ, ಏನೇನ್ ಬಂದಿದ್ದಾರೆ ಅಂತ. ಇದೊಂದ್ ಪ್ರಾಬ್ಲಮ್ ಶುರು ಆಯ್ತು ಇವ್ರಿಗೆ. ಸೆಕೆಂಡ್ಲಿ ನೋಡಿ, ಇನ್ನೊಂದ್ ಹೇಳ್ತೀನಿ ಕೇಳಿ, ಪರನು ಮಾತಾಡೋ ವಿರೋಧ ಮಾತಾಡಲ್ಲ ಯಾವತ್ತೂ. ಈಗ ಒಂದ್ ಅಟೆಂಪ್ಟ್ ಏನಾದ್ರೂ ಮರ್ಡರ್ ಮಾಡ್ತಾರೆ, ಒಬ್ಬ ಇಬ್ಬ ಮಾಡಿದ್ರೆ ಅದೇನು ಆಗಲ್ಲ. 17 ಜನ ಸೇರ್ಕೊಂಡ್ ಮಾಡ್ದಾಗೇನಾಗತ್ತೆ, ಒಬ್ಬ ಹೆದ್ರಿಕೊಂಡು ಹೇಳ್ತಾನೆ, ಒಬ್ಬ ಸುಳ್ಳು ಹೇಳ್ತಾನೆ, ಒಬ್ಬ ಸತ್ಯ ಹೇಳ್ತಾನೆ, ಪೊಲೀಸ್ ಅವ್ರು ಒಂದೇ ಸಲ ಕೂರಿಸ್ಕೊಂಡು ಕ್ವಶನ್ ಕೇಳಲ್ಲ. 17 ಸಪರೇಟ್ ಸಪರೇಟ್ ಕ್ವಶನ್ಸ್ ಕೇಳ್ತಾರೆ. ಒಂದ್ ಮೂರ್ ಜನ ಏನ್ ಮಾಡಿದ್ರು, ನರ್ವಸ್ ಆಗ್ಬಿಟ್ಟು ಗೊತ್ತಾಗೋಯ್ತದೆ ಅನ್ಬಿಟ್ಟು ವಾಲಂಟರಿ ಹೋಗಿ ಕಾಮಾಕ್ಷಿ ಪಳ್ಳಿ ಪಿ ಎಸ್ ಎಲ್ ಸ್ಟೇಟ್ಮೆಂಟ್ ಕೊಟ್ರು, ನನ್ಗೆ ರೇಣುಕಾ ಸ್ವಾಮಿ 6 ಲಕ್ಷ ದುಡ್ಡು ಕೊಡ್ಬೇಕಿತ್ತು ಅಂತ ಹೋಗಿ ಹೇಳ್ಕೊಂಡ್ರು. ಅವ್ರಿಗೆ ಡೌಟ್ ಬಂತು ಏನಾಯ್ತು ಅಂದ್ರೆ, ಆಮೇಲೆ ಹೊಡೆದ್ಬಿಟ್ವಿ, ಅವ್ನಿಂಗೆ ಕೇಳಕ್ ಹೋದ್ವಿ, ಸತ್ತೋಗ್ಬಿಟ ಅಂತ. ಫರ್ದರ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರು. ಯಾವ ಒಬ್ಬ ಅಲ್ಲಿ ಭಯಸ್ತಾ ಇದ್ದ, ಯಾರೋ ಬೆದ್ರಿಕೊಂತ ಇದ್ದ, ಅವ್ನೇನ್ ಮಾಡ್ದ ಬಾಯ್ಬಿಟ್ಟ, ದರ್ಶನ್ ಅವ್ರು ಇದಾರೆ ಹಂಗ ಹೇಳಿದ್ರು ಕರ್ಸಿದ್ರು ಅಂತ. ಆಮೇಲೆ ಇಲ್ಲಿ ಕೊಲೆ ಮಾಡೋ ಉದ್ದೇಶ ಇತ್ತ ಅನ್ನೋದು ಯೋಚನೆ ಮಾಡ್ತೀವಿ. ದರ್ಶನ್ಗೆ ಆಗ್ಲಿ ಅದರ 17% ಗೆ ಅವ್ನು ಕೊಲೆ ಮಾಡೋ ಉದ್ದೇಶ ಇರ್ಲಿಲ್ಲ ಅವ್ರಿಗೆ, ಅವನ್ನ ಎದುರಿಸೋ ಉದ್ದೇಶ ಇತ್ತು. ಅದೇನಾಯ್ತು, ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದ್ ಶಾಟ್ ಹೊಡಿತಾ 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 ಅದೇನಾಯ್ತು, ಕ್ರೌರಿಗೆ ತಿರಿಕೊಂಡು ಮರ್ಡರ್ ಆಯ್ತು. ವಾಲಂಟರಿಲಿ ಒಂದಷ್ಟು ಜನ ಒಪ್ಕೊಂಡ್ಬಿಟ್ಟಿದ್ದಾರೆ, ಒಂದಷ್ಟು ಫುಟೇಜ್ ಕವರೇಜ್ ಇದೆ. ಇದೆಲ್ಲ ನೋಡಿದಾಗ ಏನಾಗುತ್ತೆ ಅಂತಂದ್ರೆ, ಕೋರ್ಟ್ ಸಡನ್ ಆಗಿ ಬೇಲು ಗ್ರಾಂಟ್ ಮಾಡಕ್ ಆಗಲ್ಲ, ರಿಜೆಕ್ಟ್ ಮಾಡಕ್ ಆಗಲ್ಲ. ಇಲ್ಲಿ ದರ್ಶನ್ ಪಾರ್ಟಿ ಅನ್ನೋದಕ್ಕೆ ಅವ್ನ್ ಕಾರ್ ಪಾಸ್ ಆಗಿದೆ, ವಿಜಯ್ ಪವಿತ್ರಗೌಡನು ಒಪ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ 17% ಏನಿದ್ದಾರೆ, ಮೋಸ್ಟ್ ಆಫ್ ಆಲ್ ಮೇಜರ್ ಎಷ್ಟು ಅಬೌವ್ 80% ಎಲ್ಲರೂ ಒಪ್ಕೊಂಡ್ಬಿಟ್ಟಿದ್ದಾರೆ ಕೊಲೆ ಆಗಿದೆ ಅಂತ. ದರ್ಶನ್ ತಪ್ಸ್ಕೊಳಕ್ ಏನ್ ಮಾಡ್ತಾ ಇದ್ದಾನೆ, ನಾನು ಅಲ್ಲಿ ಬಂದೆ ಊಟ ಕೊಡಿಸ್ದೆ, ಒಂದ್ ಹೊಡೆದ್ಬಿಟ್ಟು ಹೊಂಟೋದೆ ಅಂತಾನೆ. ಅವ್ರೇನ್ ಹೇಳ್ತಾರೆ, ಆಕ್ಚುಲಿ ನಾವು ಕರ್ಕೊಂಡ್ ಬಂದ್ವಿ, ದರ್ಶನ್ ಅವರೇ ಹೊಡೆದಿದ್ದು ಅಂತಾರೆ. ಇವಾಗ ಜಡ್ಜ್ಗೆ ಏನಾಗುತ್ತೆ ಗೊತ್ತಾ, ಅಟ್ಲೀಸ್ಟ್ ಮೇನ್ ಯಾರು ಹೊಡೆದಿದ್ದಾರೆ, ಯಾರು ಸಹಿಸಿದ್ರೆ ಅನ್ನೋದು ಟ್ರಯಲ್ ಆಗ್ಬೇಕು. ಕೆಲವೊಂದ್ ಕೇಸಸ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ, ಕೋರ್ಟ್ ಕ್ಲಾರಿಫಿಕೇಶನ್ ಸಿಕ್ಕ ತಕ್ಷಣ ಬೇಲ್ ಇಸ್ ಗ್ರಾಂಟೆಡ್ ಇನ್ ಫೇವರ್ ಆಫ್ ದರ್ಶನ್ ಅಂತ ಕೊಟ್ಬಿಡ್ತಾರೆ. ಇಲ್ಲಿ ಯಾಕೆ ಬೇಲ್ ಬೇಗ ಕೊಡಕ್ ಆಗಲ್ಲ ಅಂದ್ರೆ, ದೇರ್ ಇಸ್ ನೋ ಎನಿ ಕ್ಲಾರಿಫಿಕೇಶನ್ಸ್. ಹಂಗಾಗಿ ಏನಾಗುತ್ತೆ ಅಂದ್ರೆ, ಇಂಥ ಕೇಸಸ್ ಗಳಲ್ಲಿ ಆಮೇಲೆ ಇದು ಸ್ವಲ್ಪ ಅಫಿಷಿಯಲ್ ವಿಐಪಿ ಕೇಸಸ್, ಈಗ ಏನಾರು ಇಲ್ಲಿ ಬೇಲ್ ಕೊಟ್ರು ಏನಾಗ್ಬಿಡುತ್ತೆ, ಈಗ ಬೇಲ್ ಕೊಟ್ರೆ ಏನಾಗೋಗ್ಬಿಡುತ್ತೆ, ತೋಳ್ಬಲ ಇತ್ತು, ಫ್ಯಾನ್ಸ್ ಇದ್ರು, ಇವ್ನು ದೊಡ್ಡನು ಅಂತ ಬೇಲ್ ಸಿಕ್ಬಿಡ್ತಾನೆ. ಕಾನೂನಲ್ಲಿ ಏನಾಗ್ಬಿಡುತ್ತೆ, ಸೆಕ್ಷನ್ ಪ್ರಾವಿಸನ್ ಅಲ್ಲಿ ರೂಲಿಂಗ್ಸ್ ಏನಿದೆ ಅಂದ್ರೆ, ಕಾನೂನು ಮುಂದೆ ಅವ್ನು ಎಷ್ಟೇ ದೊಡ್ಡನ ಚಿಕ್ಕನಾಗ್ಲಿ ಖಂಡಿತವಾಗೂ ದರ್ಶನ್ ಆಲ್ಮೋಸ್ಟ್ 70% ಅವನು ಒಪ್ಕೊಂಡ್ಬಿಟ್ಟಿದ. ಬಟ್ ಇಲ್ಲಿ ಏನಾಗುತ್ತೆ ಗೊತ್ತಾ, ಬೇಲ್ ಗ್ರಾಂಟ್ ಆದ್ರೂ ಫ್ಯೂಚರ್ ಅಲ್ಲಿ ವಿ ಹ್ಯಾವ್ ನೋ ಎನಿ ಇಂಟೆನ್ಷನ್ ಟು ಇನ್ವಾಲ್ವ್ ದಿ ಮರ್ಡರ್, ಜಸ್ಟ್ ವಿ ಆರ್ ಸಜೆಸ್ಟೆಡ್. ಅವ್ನಿಗೆ ಹೇಳಿದ್ರೆ ಡೈರೆಕ್ಷನ್ ಕೊಟ್ಟಿವಿ. ಆಮೇಲೆ ಇನ್ನೊಂದ್ ಏನಾಗಿದೆ ಪ್ರಾಬ್ಲಮ್ ಅಂದ್ರೆ, ಇಲ್ಲಿ ಅವನು ಕೂಡ ಒಂದ್ ಹೆಣ್ಣಿಗೆ ಕೆಟ್ಟದಾಗ ಮೆಸೇಜ್ ಕಳಿಸಿರೋದು ಪ್ರೂವ್ ಆಗಿದೆ. ಅವ್ನ್ ಮೆಸೇಜ್ ಕಳಿಸಿದ ತಕ್ಷಣಕ್ಕೆ ಇವರು ಅವ್ನ್ಗೆ ಹೊಡಿಬೋದಿತ್ತು, ಡೇಟು ಸ್ಟೇಷನ್ ಗೆ ಕೊಡ್ಬೋದು, ಹ್ಯಾಂಡ್ ಓವರ್ ಮಾಡ್ಬೋದಿತ್ತು. ಕೊಲೆ ಅಂತ ಗಂಟ ಹೋಗಿದ್ದು ತಪ್ಪು. ಒಬ್ಬ ಸಹಿಸಿರು ಕೊಲೆನೆ, 17 ಸಹಿಸಿರು ಕೊಲೆನೆ. ಈಗ ಏನು ಒಬ್ಬನಿಗೆ ಶಿಕ್ಷೆ ಆಗುತ್ತೆ, 17 ಈ ಕೊಲೆಗೆ ಶಿಕ್ಷೆ ಆಗತ್ತೆ. ಈಗ ಸೆಷನ್ಸ್ ಕೋರ್ಟ್ ಅಲ್ಲಿ ಆಗಿದೆ ಏನು,
ಅವನ್ಗೆ ಬೇಲ್ಗೆಲ್ಲ ಟ್ರೈ ಮಾಡ್ತಾ ಇದಾರೆ, ಚಾರ್ಜ್ ಶೀಟ್ ಎಲ್ಲ ಹಾಕಿದಾರೆ, ಆಗಲ್ಲ. ಹೈಕೋರ್ಟ್ ಅಲ್ಲಿ 6 ತಿಂಗಳಲ್ಲ ವರ್ಷದಲ್ಲ ಬೇಲ್ ಆಗತ್ತೆ, ಅದು ಕಂಡೀಷನ್ಸ್ ಹಾಕಿ ಮಾಡ್ತಾರೆ. ಬೇಲ್ ಆಗದಂಗಂತೂ ಇರಲ್ಲ, ಆಗುತ್ತೆ. ಒಂದ್ ವರ್ಷ ಇಲ್ಲ 2 ವರ್ಷ ಇಂಪ್ರಿಸನ್ಮೆಂಟ್ ಆಗ್ಬೋದು, ಮಿನಿಮಮ್ ಅಂದ್ರೆ ಒಂದ್ 2 ವರ್ಷ ಶಿಕ್ಷೆ ಆಗತ್ತೆ. ಇಲ್ಲ ಅಂತಂದ್ರೆ ತುಂಬಾ ಕಂಡೀಷನ್ಸ್ ಹಾಕಿ ಬೇಲ್ ಗ್ರಾಂಟ್ ಆಗತ್ತೆ. ಹಂಗೆ ಸರ್ ಅವ್ರ ಜೊತೆಯಲ್ಲಿದ್ದಾರೆ ಆರೋಪಿಗಳು, ಅವ್ರದೆಲ್ಲ ಏನಂತ? ಎಲ್ಲಾರು ಸಪೋರ್ಟರ್ಸ್ ಅವ್ರು. ಈಗೇನಾದ್ ಗೊತ್ತಪ್ಪ, ಈಗ ಫಾರ್ ಎಕ್ಸಾಂಪಲ್, ಈಗ ನೀವು 4 ಜನ ಫ್ರೆಂಡ್ಸ್ ಇರ್ತೀರಿ, ಯಾವನೊಬ್ಬರು ರ್ಯಾಗಿಂಗ್ ಮಾಡ್ಬಿಟ್ಟ, ರ್ಯಾಗಿಂಗ್ ಮಾಡಿದ ಫಸ್ಟ್ ಆಪ್ಷನ್ ಏನು, ಅಪ್ಪ ಅಮ್ಮಂಗ್ ಹೇಳ್ಬೇಕು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು. ನೀವೇನ್ ಹೇಳ್ಬಿಡ್ತೀರಿ, ಅಣ್ಣಂಗು ತಮ್ಮಂಗು ಹೇಳ್ತೀರಿ. ನಿಮ್ ಬ್ರದರ್ ಏನ್ ಮಾಡ್ತಾನೆ, ಏ ನನ್ ಲೋಫರ್ ನನ್ ಮಗನೆ ನನ್ ತಂಗಿ ರ್ಯಾಗಿಂಗ್ ಮಾಡ್ತೀಯನೋ ನೀನು, ಐ ಬಾರ ಇಲ್ಲಿ ನಿಮ್ಗೆ ಐತಿ ಹಂಗೆ ಅಂತ ಇವನು ಅವಾಜ್ ಹಾಕ್ತಾನೆ. ಆಮೇಲೆ ಏನ್ ಮಾಡ್ತಾರೆ, ಇನ್ನೊಂದ್ 5-6 ಜನ ಫ್ರೆಂಡ್ಸ್ ಇರ್ತಾರೆ, ಅವ್ರು ಇವನ್ ಜೊತೆ ಇನ್ವಾಲ್ವ್ ಆಗ್ತಾರೆ. ಏ ನಡೆಯೋ ಮಂಚ ಎದ್ರಬೇಡ, ನಾವು ಸಪೋರ್ಟ್ ಮಾಡ್ತೀವಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ದರ್ಶನ್ ಗೆ ಕೌರ್ಯ ಇತ್ತು, ದರ್ಶನ್ ಗೆ ಕೋಪ ಇತ್ತು, ಬೇರೆಯವರು ಸಪೋರ್ಟ್ ಮಾಡಿದ್ರು. ಈಗ ದರ್ಶನ್ ಕೊಲೆ ಮಾಡ್ಬೇಕಾದ್ರೆ ಇವರು ಅವನ್ಗೆ ಬುದ್ಧಿ ಹೇಳ್ಬೋದಿತ್ತು. ಇವ್ರ ಏನ್ ಮಾಡ್ತಾರೆ, ಆ ಕ್ರೌರಿಕೆ ಇವ್ರು ಸಪೋರ್ಟ್ ಮಾಡ್ತಾರೆ. ದೇ ಆರ್ ಆಲ್ಸೋ ಸಪೋರ್ಟ್ ಇನ್ ಟು ಇನ್ವಾಲ್ವ್ ದ ಮರ್ಡರ್ ಕೇಸ್. ಇವ್ರಿಗೆ ಆ ಇಂಟೆನ್ಷನ್ ಇರಲ್ಲ. ವೈ ಯು ಆರ್ ಆಲ್ಸೋ ಇಂಟರ್ಫೇನ್ಸ್ ದಟ್ ಕೇಸ್ ಅನ್ನೋ ತರ ಆಗ್ಬಿಡುತ್ತೆ. ಇಂಟರ್ಫೇನ್ಸ್ ನೀನ್ ಯಾಕಪ್ಪ ಹೋದೆ? ಈಗ ಫಾರ್ ಎಕ್ಸಾಂಪಲ್, ಈಗ ಅವನು ಮಣ್ಣು ತಿಂತಾ ಇರ್ತಾನೆ, ನೀನ್ ಯಾಕೆ ತಿಂದೆ? ಈ ತರ ಆಗೋಗ್ಬಿಡುತ್ತೆ ಕ್ವಶನ್ ಇರಿಸ. ಈಗ ಅವರಲ್ಲಿ ಇಂಟೆನ್ಷನ್, ದರ್ಶನ್ ಅಲ್ಲಿ ಇಂಟೆನ್ಷನ್ ಇದೆ, 100% ಇಂಟೆನ್ಷನ್ ಇಲ್ಲ, ಬಟ್ ಇನ್ವಾಲ್ವ್ ಆಗಿದಾರಲ್ಲ ಅಂದ್ರೆ. ಈಗ ಫಾರ್ ಎಕ್ಸಾಂಪಲ್, ನಮ್ ಮುಂದೆ ಒಂದ್ ಕ್ರೌರ್ಯ ನಡೀತಾ ಇದ್ದಾಗ ಅದನ್ನ ಮಾಡ್ಬೇಡಿ ಅಂತ ಹೇಳ್ಬೇಕು, ಇಲ್ಲ ನೀವು ಸುಮ್ನೆ ಹೊಟ್ಟೆ ಬಿಡ್ಬೇಕು. ಏ ಕಲ್ಲೊಡಿಯೋ ಅಂತ, ಈಗ ನಿಮ್ ಗಲ್ಬೆಗಳು ಗೊತ್ತಲ್ಲ, ಇದು ಕೋಮ್ ಗಲ್ಬೆ ಅಂತಾರಲ್ಲ, ಕಮ್ಯುನಲ್ ಇಶ್ಯೂ. ಈಗ ಯಾರೊಬ್ಬ ಕಲ್ಲೊಡಿತ ನಮ್ಗೇನ್ ಖುಷಿ, ಏ ಒಡೆಯೋ ಮಸೀದಿಗೆ ಸಾಬ್ರಿಗೆ ಹೊಡಿಬೇಕಣ, ಏ ಅದೇನಾರಾಗೋಲಿ. ಆ ಕಮ್ಯುನಲ್ ಏನಾಗುತ್ತೆ ಅಂದ್ರೆ, ಆ ಟೈಮ್ಗೆ ನಮ್ಗೂ ಮನ್ಸ್ಗೆ ಏನೋ ಒಂಥರ ಉದ್ವೇಗ ಆಗುತ್ತೆ, ಅವ್ನ್ ತಪ್ಪು ಮಾಡ್ದಂದಾಗ ನಾವು ಒಂದ್ ಕಲ್ಲೆ ಸಿತೀವಿ, ನಮ್ಗೆ ಇಂಟೆನ್ಷನ್ ಇರಲ್ಲ ಆ ಖುಷಿಲಿ. ಇಲ್ಲೂ ಕೂಡ 17 ಮೆಂಬರ್ಸ್ಗೆ ಇಂಟೆನ್ಷನ್ ಇಲ್ಲ, ಏಯ್ ನಮ್ಮ ಅಕ್ಕನ್ಗೆ ಪವಿತ್ರ ಅಕ್ಕನ್ಗೆ ಅಣ್ಣನ ಲವರ್ಗೆ ಹೆಂಗ್ ಮಾಡ್ತೀವಿ ಅಂತ ಇವರು ಒಂದು ಜೋಶಲ್ ಎಲ್ಲ ಹೊದ್ರು ಹೊಡೆದ್ರು. ಇಂಟೆನ್ಷನ್ ಯಾರಿಗೂ ಇಲ್ಲ. ಈಗ ಅದೇ ಅವ್ನ್ ಬದುಕಿದ್ರೆ ಇದೇನಲ್ಲ. ಆಮೇಲೆ ಇನ್ನೊಂದ್ ಅರ್ಥ ಮಾಡ್ಕೊಳ್ಳಿ, ಯಾವತ್ತೂ ಕೂಡ ಕಾನೂನಲ್ಲಿ ದರ್ಶನ್ ಆಗ್ಲಿ, ನಾನೇ ಆಗ್ಲಿ, ನೀವೇ ಆಗ್ಲಿ, ಎಲ್ಲರವ್ರಿಗೂ ಯಾಕೆ ಶಿಕ್ಷೆ ಕೊಡುತ್ತೆ ಅಂದ್ರೆ, ಅಟ್ಲೀಸ್ಟ್ ಬೇರೆಯವರು ಕಾನೂನ್ ಎದುರ್ಲಿ. ಅರ್ಥ ಆಯ್ತಲ್ಲ ನಿಮ್ಗೆ? ಏನ್ ದರ್ಶನ್ ಶಿಕ್ಷೆ ಕೊಟ್ಟ ತಕ್ಷಣಕ್ಕೆ, ನಮ್ಗೆ ನಿಮ್ಗೆ ಶಿಕ್ಷೆ ಕೊಟ್ಟ ತಕ್ಷಣಕ್ಕೆ ನಾನು ರೇಣುಕಸ್ವಾಮಿ ಎದ್ದು ಬರಲ್ಲ. ದಿಸ್ ಇಸ್ ಮೆಸೇಜ್ ಟು ಅದರ್ ಪರ್ಸನ್ಸ್. ಬೇರೆಯವ್ರಿಗೆ ಒಂದ್ ಮೆಸೇಜ್ ಇರ್ಲಿ, ಅಪ್ಪ ಹೊಡೆದ್ರೆ ಕೊಲೆ ಮಾಡಿದ್ರೆ ಜೈಲ್ ಆಗ್ಬಿಡ್ತಾರೆ, ನನ್ನ ಹೆಂಡತಿ ಮಕ್ಳು ಬೀದಿಗೆ ಬಂದ್ಬಿಡ್ತಾರೆ, ನಮ್ ಭಯ ಬರ್ಲಿ, ಅವೇರ್ನೆಸ್ ಬರಕ್ಕೋಸ್ಕರ ಈ ಕಾನೂನು ಕಟ್ಟಲೆಗಳು ಅಂತ ಮಾಡ್ಕೊಡೋದು. ಆಮೇಲೆ ಅಲ್ಲಿ ಕ್ಷಮಾದಾನ ಅನ್ನೋದಿದೆ, ಮಿನಿಮಮ್ ಒಂದ್ 2 ಇಯರ್ಸ್ ಒಳಗಡೆ ಹಾಕ್ತಾರೆ ದರ್ಶನ್. ಖಂಡಿತವಾಗೂ ತಪ್ಸ್ಕೊಳಕ್ ಆಗಲ್ಲ, ಬಲವಾದ ಸಾಕ್ಷಿಗಳಿದೆ. ಆಮೇಲೆ ಇನ್ನೊಂದ್ ಪಾಯಿಂಟ್ ಹೇಳ್ತೀನಿ ಕೇಳಿ, ಕೊಲೆನಲ್ಲಿ ಸುಮ್ನೆ ಲಾಂಗ್ ಅಲ್ಲ ಇಲ್ಲ ಒಂದ್ ಹೊಡೆತ ಹೊಡೆಸಾಯಿಸ್ಬಿಟ್ಟಿದ್ರೆ ಅದೇನು ಆಗಲ್ಲ. ಬೈ ಮಿಸ್ಟೇಕ್ ಆಯ್ತು ಸ್ವಾಮಿ, ನಮ್ಗೆ ಒಡೆ ಇಂಟೆನ್ಷನ್ ಇರ್ಲಿಲ್ಲ, ರೇಣುಕಾ ಸ್ವಾಮಿ ನಂಗೆ ಒದಿಯಕ್ ಬಂದ, ನಾನು ಇಮ್ಮಿಡಿಯೇಟ್ ಹಿಂಗೆ ಕೈ ಬೀಸ್ದೆ, ಸತ್ತೋಗ್ಬಿಟ್ಟು ಅನ್ಬೋದಿತ್ತು. ಕೊಚ್ಚಿ ಕೊಚ್ಚಿ ಒದ್ದು ಒದ್ದು ಕರೆಂಟ್ ಶಾಕ್ ಕೊಟ್ಟ ಅಂದ್ರೆ ಟೈಪ್ ಡಿಫ್ರೆಂಟ್ ಟೈಪ್ ಆಫ್ ಇನ್ವಾಲ್ವ್ಮೆಂಟ್ಸ್ ಇನ್ಸಿಡೆಂಟ್ಸ್ ಆಗಿದೆ ಅಲ್ಲಿ. ನಿಮ್ಗೆ ಅರ್ಥ ಆಗೋಯ್ತಾ? ಕ್ರೌರ್ಯ ಅಂತೀವಿ, ಕ್ರುಯಲ್ಟಿ ಅಂತೀವಿ, ಅಂದ್ರೆ ತುಂಬಾ ಏಮೋ ಇದಾಗಿ ಏನಂತೀವಿ ಅದನ್ನ ಎಫೆಕ್ಟಿವ್ ಆಗಿ ಸಹಿಸಿದ್ದಾರೆ, ಅದು ಮೋಸ್ಟ್ ಡೇಂಜರಸ್. ಈಗ ಒಂದೇ ಈಗ ಒಂದ್ ಕೊಲೆ ಅಂದ್ರೆ ನಮ್ಮ ಒಂದ್ ಆಕ್ಸ್ ಒಂದ್ ಇದ್ರಲ್ಲಿ ಲಾಂಗ್ ಹೊತ್ತಾನೆ ಹೊಡೆದ್ರೆ ಸತ್ತೋಗ್ಬಿಡ್ತಾನೆ. ಇವ್ರೇನ್ ಮಾಡಿದಾರೆ ಅಲ್ವಾ, ಇವ್ರೇನ್ ಮಾಡ್ತಾರೆ, ವೈರಲ್ ಕತ್ ಇದ್ ಮಾಡಿದ್ದಾರೆ, ಕರೆಂಟ್ ಶಾಕ್ ಕೊಟ್ಟಿದ್ದಾರೆ, ಬೇಡ ಬೇಡ ಜಾಗಕ್ಕೆಲ್ಲ ಹೊದ್ದಿದ್ದಾರೆ, ಕೈ ಮುರಿದಿದ್ದಾರೆ, ಆಮೇಲೆ ಹಿಡ್ಕೊಂಡೋಗಿ ಲಾರಿಗೆ ಇದಕ್ಕೆ ಕಂಟೈನರ್ ಹೊಡೆದಿದ್ದಾರೆ. ಅಂದ್ರೆ ಎಷ್ಟು ಕ್ರೌರ್ಯ ಇದೆ ಮನುಷ್ಯನಲ್ಲಿ ಅನ್ನೋದು ಅದೇನಾಗೋಗ್ಬಿಡ್ತೀನಿ ಅಂದ್ರೆ ಅವಾಗ ಕೇಸ್ ಸ್ಟ್ರಾಂಗ್ ಆಗುತ್ತೆ. ಸುಮ್ನೆ ನೀವು ಕೊಲೆ ಮಾಡಿದ್ರೆ ಏನಾಗಲ್ಲ, ಅರ್ಥ ಆಗೈತಲ್ಲ ನಿಮ್ಗೀಗ? ಬಾಡಿ ಡಿಸ್ಪೋಸ್ ಆಗೋಗ್ಬಿಟ್ಟಿದ್ರೆ ಕೈ ಸಿಕ್ಕಿಲ್ಲ ಅಂದ್ರೆ ಬಚಾವು, ಸುಮ್ನೆ ಕೊಲೆ ಮಾಡಿದ್ರು ಬಚಾವು. ಇವರು ಇಟ್ಕೊಂಡ್ಬಂದು ಹೊಡೆದು ತಳಿಸಿ ಬೇಕ್ ಬೇಕಾದ ಅಂದ್ರೆ ಇವ್ರ ಒಂಥರ ಎಂಜಾಯ್ ಮಾಡಿದಾರೆ ಕೊಲೆನ. ನಿಮ್ಗೆ ಅರ್ಥ ಆಯ್ತಾ ಇವಾಗ? ದೇ ಹ್ಯಾವ್ ಎಂಜಾಯ್ಡ್ ಅಂದ್ರೆ ಆ ಕ್ರುಯಲ್ಟಿನ ಎಂಜಾಯ್ ಮಾಡಿದಾರೆ. ಅದೇನಾಗುತ್ತೆ ಅಂತಂದ್ರೆ ಮನುಕುಲಕ್ಕೆ ಅದು ದರ್ಶನ್ ಏನಾದ್ರು ರಿಲೀಸ್ ಆಗ್ಬಿಟ್ರು ಬೇಗ ಬೇಲ್ ಆಗ್ಬಿಡ್ತು ಅನ್ಕೊಳ್ಳಿ, ಅವಾಗ ಏನಂತ ಸೇ ನಾವ್ ಹಂಗೆ ಮಾಡೋಣ ನಡಿಯೋ, ದರ್ಶನ್ ಆಚೆ ಬಂದಾನ ಎಂಜಾಯ್ ಮಾಡೋಣ, ಹೋಗೋ ಕೊಲೆ ಮಾಡಿದಂಗತ್ತೆ. ಅದಕ್ಕೋಸ್ಕರ ಇಲ್ಲಿ ಒಟ್ನಲ್ಲಿ ಫೈನಲ್ ಆಗಿ ಅಪ್ಪನ್ಗೂ ಇಂಟೆನ್ಷನ್ ಇರ್ಲಿಲ್ಲ ದರ್ಶನ್ಗೆ, ಅವನ್ಗೇನೋ ಬೈ ಮಿಸ್ಟೇಕ್ ಏನಾಗಿದೆ, ಅದು ಕೆಟ್ಟ ಕಾಲ ಅಂತಾರಲ್ಲ ಕುಡ್ತಾ ಡ್ರಿಂಕ್ಸ್ ಮೇಲೆ ಹೋಗೋರು ಹೊಡೆದಿರೋದು. ಅವನ್ಗೆ ಯಾರನ್ನು ಸಾಯಿಸ್ಬೇಕು ಅನ್ನೋ ಇಂಟೆನ್ಷನ್, ಅವ್ನ ಎಷ್ಟೋ ಜನ ಅನಾಥರುಗಳಿಗೂ ಎಷ್ಟೋ ಜನ ಒಳ್ಳೇದು ಮಾಡಿದಾರೆ, ನನಗೂ ಗೊತ್ತದು. ನಮ್ ಫ್ರೆಂಡು ನಾರಾಯಣ ಸ್ವಾಮಿ ಬಂದು ಅವ್ರಿಗೆ ಫಸ್ಟ್ ಬೇಲ್ ಕೊಡ್ಸ್ ಓದ್ತಾರಲ್ಲ, ಅವ್ರು ನನ್ ಫ್ರೆಂಡೇ ಲಾಯರು. ಕೆಟ್ಟ ಟೈಮ್ ಏನ್ ಬೇಕಾದ್ರು ಮಾಡತ್ತೆ ಮನುಷ್ಯನ್ಗೆ. ಅವರು ಎಲ್ಲ ಡ್ರಿಂಕ್ಸ್ ಮಾಡಿದಾರಲ್ಲ, ಆ ಡ್ರಿಂಕ್ಸ್ ಮಾಡಿದಾಗ ಏನಾಗತ್ತಂದ್ರೆ ಮನ್ಸು ಇನ್ನು ಎಕ್ಸ್ಪೋಸ್ ಆಗತ್ತೆ ಮೈಂಡ್, ಏ ಹೊಡಿಬೇಕು ಹೊಡೆಯೋ ಅವನ್ಗೆ
ಒಬ್ಬನ್ಗೆ ಜಾಸ್ತಿ ಸಪೋರ್ಟ್ ಆಗೋಯ್ತಪ್ಪ ಅಲ್ಲಿ. ಇಬ್ರು ಮೂರ್ ಜನ ಇದ್ರೆ ಕೊಲೆ ಆಗಲ್ಲ ಆಕ್ಚುಲಿ. ಅವನೇನ್ ಸೈಸ್ ಏನ್ ಇವ್ರಿಗೇನ್ ಸಿಗ್ತಾ ಇರ್ಲಿಲ್ಲ, ಅವನು ಫಿಟ್ ಇರ್ಲಿಲ್ಲ. ಒಬ್ರು ಒಬ್ರೊಬ್ರು ಹೊಡೆದ್ರು ಸತ್ತೋಗ್ಬಿಟ. ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.